वेलकम बैक। चळ्ळकेरे ठाणे सीपीआई उमेश विरुद्ध रेप केस दाखलागिद्दु सीपीआई जीबी उमेश विरुद्ध अत्याचारद केस दाखलागिदे। सहाय माडुव नेपदल्लि करेसि अत्याचारवन्न माडिद्दारंते। 5 वर्षगळ हिंदे दावणगेरेयल्लि उमेश इन्स्पेक्टर आगिद्दंतह संदर्भदल्लि नडेदिरुवंतह घटने। सहाय माडुव नेपदल्लि करेसि अत्याचारवन्न माडिद्दारे अन्नुवंतह आरोप केळिबंद हिन्नेलेयल्लि ईगागले केस दाखलागिदे। ದಾವಣಗೆರೆಯಲ್ಲಿ ನಿವೇಶನದ ಸಮಸ್ಯೆಯನ್ನ ಹೇಳೋದಿಕ್ಕೆ ಯುವತಿ ಬಂದಿದ್ರಂತೆ। ಆ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಪರಿಚಯ ಮಾಡಿಕೊಂಡಿದ್ರು ಸಿಪಿಐ ಉಮೇಶ್। ಶಿವಮೊಗ್ಗದಲ್ಲಿ ಯುವತಿ ಬಿಎಡ್ ಓದುವಾಗ ಅತ್ಯಾಚಾರವನ್ನ ಮಾಡಿದ್ದಾರೆ ಅನ್ನುವಂತಾ ಆರೋಪ। 5 ಸಲ ಯುವತಿಗೆ ಗರ್ಭಪಾತ ಮಾಡಿಸಿದ್ದಾರೆ ಅನ್ನುವಂತಾ ಆರೋಪ ಇದ್ದು ಸಿಪಿಐ ಉಮೇಶ್ ಗೆ ಇಬ್ಬರು ಹೆಂಡತಿಯರು ಮೂರನೇ ಪತ್ನಿಯಂತೆ ಇರು ಅಂತ ಹೇಳಿದ್ರಂತೆ ಸಿಪಿಐ ಉಮೇಶ್। ದೂರು ಕೊಟ್ರೆ ನೆಟ್ಟಗಿರಲ್ಲ ಅಂತ ಬೆದರಿಕೆಯನ್ನು ಹಾಕಿದ್ದಾರಂತೆ। ಯುವತಿಗೆ ಪ್ರಾಣ ಬೆದರಿಕೆಯನ್ನ ಹಾಕಿದ್ದಾರಂತೆ ಉಮೇಶ್। ಚಿತ್ರದುರ್ಗದ ಮಹಿಳಾ ಪೊಲೀಸ್ ಠಾಣೆ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ। ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಠಾಣೆಯಲ್ಲಿ ಪ್ರಕರಣ ದಾಖಲಾದ ಬಳಿಕ ಸಿಪಿಐ ಜಿಬಿ ಉಮೇಶ್ ನಾಪತ್ತೆಯಾಗಿದ್ದಾರೆ। ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಾಯಕ್ ಫೋನ್ ಸಂಪರ್ಕದಲ್ಲಿದ್ದಾರೆ। ವಿನಾಯಕ್, ಯಾವಾಗ ದೂರು ದಾಖಲಾಗಿರೋದು, ಹಾಗೇನೇ ಯಾವಾಗ ನಡೆದಿರುವಂತ ಘಟನೆ ಇದು? ನವೀತಾ, ಚಿತ್ರದುರ್ಗದ ಮಹಿಳಾ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುವಂತದ್ದು ನಿನ್ನೆ ಅಷ್ಟೇ ಈ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತದ್ದು। ಏನಂತ ಹೇಳಿದ್ರೆ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಏನು ಸಿಪಿಐ ಉಮೇಶ್ ಅವರು ಅಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ। ಅವರು ಕಳೆದ 2017ರಲ್ಲಿ ದಾವಣಗೆರೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಂತ ಸಂದರ್ಭದಲ್ಲಿ ಅವರ ಸೋದರ ಮಾವನವರ ಮಗಳಿಗೆ ಈ ರೀತಿಯ ಒಂದು ಅತ್ಯಾಚಾರವನ್ನ ಮಾಡಿರುವುದಾಗಿ ಈಗ ದೂರು ದಾಖಲಾಗಿರುವಂತದ್ದು। ಏನಂತ ಹೇಳಿದ್ರೆ, ಈ ದೂರು ನೀಡಿರುವಂತ ಯುವತಿ ಏನಿದ್ದಾರೆ, ಇವರು ದಾವಣಗೆರೆಯಲ್ಲಿ ಇವರು ಉಮೇಶ್ ಅವರು ಕೆಲಸ ನಿರ್ವಹಿಸುತ್ತಿದ್ದಂತ ಸಂದರ್ಭದಲ್ಲಿ ಅವರ ನಿವೇಶನದ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳದ ವಿಚಾರವಾಗಿ ಅವರನ್ನ ಸಂಪರ್ಕಕ್ಕೆ ಹೋಗಿರ್ತಾರೆ। ಆದ್ರೆ ಆ ಸಂದರ್ಭದಲ್ಲಿ ಅದನ್ನೇ ಒಂದು ದಾಳವಾಗಿ ಪ್ರಯೋಗಿಸಿಕೊಂಡಂತ ಇನ್ಸ್ಪೆಕ್ಟರ್ ಅವರು ಅವ್ರನ್ನ ತೆರೆದು ಅತ್ಯಾಚಾರವನ್ನ ಮಾಡಿದ್ದಾರೆ ಅನ್ನುವಂತಹ ದೂರು ಇದೀಗ ತಿಳಿದು ಬಂದಿರುವಂತದ್ದು। ಅದು ಆ ಸಂದರ್ಭದಲ್ಲಿ ಆ ಯುವತಿ ಏನಿದ್ದಾರೆ, ಅವರು ಬಿಇಡಿ ಅಂದ್ರೆ ಬಿಎಡ್ ಓದುವಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು। ಜೊತೆಗೆ ಇವರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ನಿರಂತರವಾಗಿ ಅತ್ಯಾಚಾರವನ್ನ ಮಾಡಿಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಈ ದೂರಿನಲ್ಲಿ ಸೇರಿಸಿರುವಂತದ್ದು। ಜೊತೆಗೆ ಅವ್ರಿಗೆ 5 ಸಲ ಯುವತಿಯ ಗರ್ಭಪಾತವನ್ನು ಮಾಡ್ತಿದ್ದಾರೆ। ಇನ್ಸ್ಪೆಕ್ಟರ್ ವಿರುದ್ಧ ಏನಾದ್ರು ಕ್ರಮ ಆಗಿದೆಯಾ ವಿನಾಯಕ್? ಹೇಗೆ ಸದ್ಯ ಈಗಾಗ್ಲೇ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಈ ಕ್ರಮಕ್ಕೆ ಚಿತ್ರದುರ್ಗ ಎಸ್ಪಿ ಅವರು ಐಜಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಅನ್ನುವಂತ ಮಾಹಿತಿ ನಮ್ಗೆ ಲಭ್ಯವಾಗಿರುವಂತ ಸದ್ಯ ಈ ಪ್ರಕರಣ ಏನ್ ಸಿಪಿಐ ಉಮೇಶ್ ಇರ್ತಾರೆ ಅವರು ಈ ಜಿಲ್ಲೆಯಿಂದ ನಾಪತ್ತೆ ಆಗಿರುವಂತದ್ದು ನವಿತಾ ಜೈನ್। ಓಕೆ, ಥ್ಯಾಂಕ್ ಯು ವಿನಾಯಕ್ ಡೀಟೇಲ್ಸ್ಗೆ।